कांग्रेस सरकार गृह ज्योति ग्यारंटी के अर्जी स्वीकार इवत् उचित व्युत पड़ोदे अर्जी सलोदाश शक्ति योजन बढ़िक मत ग्यारंटी योजन अनुष्ठान सकल सिद्धता है। गृह ज्योति 200 यूनिट वे फ्री व्युत योजने कांग्रेस सरकार योजने जारी अर्जी आह्वान राज्य 214,000 जन गृह ज्योति योजन पड़े राज्य 214,000 जन गृह ज्योति योजन पड़े राज्य जन 200 यूनिट व्युत तैयारी गृह बड़के ज्योति मात्र स्कीम के अर्हवागिरुत्ते गृह बड़के बड़ा स्कीम के अर्हरु मने बाडिगेदारिगू कूड़ा सरासरी आधार गृह ज्योति योजना लाभ अन्वय आगलिदे जुलाई 1 रिंद प्रारंभवागलिदे उचित गृह ज्योति योजने इवगेनष्टु डीटेल्स कोड्तारे नम्म रिपोर्टर ममता ईग संपर्कदल्लिद्दारे। ममता, गृह ज्योति ग्यारंटीगे ईग अर्जी स्वीकार आरंभ आगता इदे, हागिद्रे इवत्तिनिंद एल्लवू कूड समर्पकवागि आगुत्ते याकंद्रे आल्रेडी मुंदूडिकेयागित्तु अल्लि बहळष्टु गोंदलगळिद्वु अदरल्लि प्रमुखवागि नावु अर्जियन्न सल्लिसुवंत विचारक्के संबंधपट्टंते ईग एल्लवू कूड बगेहरिदिदेया इवत्तिनिंद आरंभन हेगे प्रतिमा सरकारद ऐदु ग्यारंटीगळल्लि ईगागले ओंदु अंद्रे शक्ति योजने ईगागले जारिगे बंदु ओंदु वार आयितु। ओंदु वारद बेन्नल्ले ईग मत्तोंदु योजने कूड जारी आग्ता इरुवंतद्दु अंद्रे गृह ज्योतिगे इवत्तु अर्जि सल्लिसोदक्के अवकाशवन्न कल्पिसिकोडलागिदे। ईगागले नीवु हेळिद हागेने जून 15 अंत इत्तु अर्जि सल्लिसोदक्के अवकाश, आदरे अदन्न मुंदूडलागित्तु इवत्तिनिंद अंत हेळि अंद्रे 18 रिंद अर्जि सल्लिसोदक्कू कूड अवकाशवन्न कल्पिसिकोडलागिदे। हागागि इदक्के बेकादंतह एल्ल रीतिय तयारियन्नु कूड ईगागले ಇಲಾಖೆಯಿಂದಲೂ ಕೂಡ ಮಾಡ್ಕೊಳ್ಳಲಾಗಿದೆ। ಅಂದ್ರೆ ಇದಕ್ಕೆ ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು, ಅದು ಬೆಂಗಳೂರಿನಲ್ಲಿ ಇರಬಹುದು ಅಥವಾ ಗ್ರಾಮವನ್ನ ಇರಬಹುದು ಗ್ರಾಮ ಪಂಚಾಯತಿಗಳಲ್ಲಿ ಇರಬಹುದು, ಇಂತಹ ಸಂಬಂಧಪಟ್ಟಂತಹ ಹತ್ರದಲ್ಲಿ ಯಾವುದು ಅಂದ್ರೆ ಜನರಿಗೆ ಸಿಗುತ್ತೆ ಅಂತಹ ಇದರಲ್ಲಿ ಹೋಗಿ ಅವರು ಅರ್ಜಿಯನ್ನ ಸಲ್ಲಿಸಬಹುದು। ಅದಕ್ಕೆ ಈಗಾಗಲೇ ತಯಾರಿಯನ್ನು ಕೂಡ ಮಾಡ್ಕೊಳ್ಳಲಾಗಿದೆ। ಈಗಾಗಲೇ ನಾವು ನಿನ್ನೆ ಕೂಡ ನೋಡಿದ್ವಿ ಬೆಂಗಳೂರು ವನ್ನಗಳಲ್ಲಿ ಎಲ್ಲ ಅಂದ್ರೆ ನಿನ್ನೆ ಸಂಜೆವರೆಗೂ ಅದರ ಬಗ್ಗೆ ಅಪ್ಡೇಟ್ ಕೂಡ ಆಗಿರಲಿಲ್ಲ, ಆದರೆ ರಾತ್ರಿ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡ್ಕೊಳ್ಳಲಾಗಿದೆ। ಇವತ್ತು ಬೆಳಗ್ಗೆಯಿಂದ ಅದಕ್ಕೆ ಅಪ್ಲಿಕೇಶನ್ ಅನ್ನು ಹಾಕೋದಕ್ಕೂ ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಳ್ಳಲಾಗಿದೆ ಅಂತ ಹೇಳಿ ಇಲಾಖೆಯಿಂದಲೂ ಕೂಡ ಹೇಳಲಾಗಿದೆ। ಹಾಗಾಗಿ ಜನ ಮನೆಯಲ್ಲೂ ಕೂತು ಕೂಡ ಕಂಪ್ಯೂಟರ್ ಮೂಲಕ ಅಥವಾ ಮೊಬೈಲ್ ಮೂಲಕ ಕೂಡ ಅವರು ಅಪ್ಲಿಕೇಶನ್ ಅನ್ನು ಹಾಕಬಹುದು। ಅದಕ್ಕೆ ಬೇಕಾಗಿರುವಂತ ಈಗಾಗಲೇ ಹೇಳಿರುವ ಪ್ರಕಾರ ಆಧಾರ್ ಕಾರ್ಡ್ಗೆ RR ಏನು ವಿದ್ಯುತ್ ಬಿಲ್ ನಲ್ಲಿ ಇರುವಂತ RR ನಂಬರ್ ಏನಿದೆ ಅದು ಲಿಂಕ್ ಆಗಿರಬೇಕು, ಜೊತೆಗೆ ಆಧಾರ್ ನಂಬರ್ ಅಲ್ಲಿ ಇರುವಂತ ಒಂದು ಏನು ಫೋನ್ ನಂಬರ್ ಅನ್ನು ಕೊಟ್ಟಿರ್ತಾರೆ ಅದು ಕೂಡ ಮಷಿನ್ ಶುಟ್ ಇರಬೇಕು ಅನ್ನುವಂತದನ್ನ ಈಗಾಗಲೇ ಹೇಳಲಾಗಿದೆ। ಹಾಗಾಗಿ ಏನು ಇದುವರೆಗೂ ಕೂಡ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಹೇಳಿರುವಂತ ಒಂದು ಗ್ಯಾರಂಟಿ ಗೃಹ ಜ್ಯೋತಿ 200 ಯೂನಿಟ್ ಗಿಂತ ಕೆಳಗಡೆ ಬಳಕೆ ಮಾಡಿರುವಂತ ಗೃಹ ಬಳಕೆಯ ವಿದ್ಯುತ್ದಾರರು ಏನಿರ್ತಾರೆ ಸುಮಾರು 214,000 ಜನರಿಗೆ ಇವತ್ತು ಅಪ್ಲಿಕೇಶನ್ ಅನ್ನು ಹಾಕಬಹುದು। ಅವರಿಗೆ ಈ ಒಂದು ಗೃಹ ಜ್ಯೋತಿಯ ಏನು ಬಳಕೆ ಏನಂದ್ರೆ ಫಲಾನುಭವಿಗಳು ಕೂಡ ಆಗಿರ್ತಾರೆ, ಅದಕ್ಕೆ ಬೇಕಾಗಿರುವಂತ ಏನು ದಾಖಲೆಗಳು ಏನಿದವೆ ಅವೆಲ್ಲವನ್ನ ಇಟ್ಟುಕೊಂಡು ಅವರು ಬೆಂಗಳೂರು ವನ್ಗಳೆ ಅಥವಾ ಅದೇ ಸಂಬಂಧಪಟ್ಟಂತ ಇದರಲ್ಲಿ ಅವರು ಹೋಗಿ ಅಪ್ಲೈ ಕೂಡ ಮಾಡಬಹುದು। ಅದಕ್ಕೆ ಅಂದ್ರೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಹೇಳಿರುವ ಹಾಗೇನೆ ಗೃಹ ಜ್ಯೋತಿ ಏನು 200 ಯೂನಿಟ್ ಅಂತ ಒಳಗಡೆ ಯಾರ್ಯಾರು ಬಳಕೆ ಮಾಡ್ತಾರೆ ಅವರಿಗೆ ಜೊತೆಗೆ ಬಾಡಿಗೆದಾರರು ಅಂದ್ರೆ ಹೊಸದಾಗಿ ಬಾಡಿಗೆದಾರರು ಯಾರು ಇರ್ತಾರೆ ಹೊಸ ಮನೆಗಳಿಗೆ ಬಂದಿರುವಂತವರು ಯಾರು ಇರ್ತಾರೆ ಅವರಿಗೂ ಕೂಡ ಇದು ಅಪ್ಲೈ ಆಗುತ್ತೆ ಅನ್ನೋದನ್ನ ಹೇಳಿದ್ರು। ಹಾಗಾಗಿ ಇದು ರಾಜ್ಯದ ಸರಾಸರಿಯನ್ನು ತೆಗೆದುಕೊಂಡು ಆ ಒಂದು ಅಂದ್ರೆ 53 ಯೂನಿಟ್ ಬಳಕೆ ಮಾಡುವಂತ ಮನೆಗಳು ಹೊಸ ಬಾಡಿಗೆದಾರರು ಯಾರಿದ್ದಾರೆ ಅವರಿಗೂ ಕೂಡ ಈ ಒಂದು ಗೃಹ ಜ್ಯೋತಿಯನ್ನ ಪಡೆಯೋದಿಕ್ಕೂ ಕೂಡ ಅವಕಾಶ ಇರುತ್ತೆ। ಹಾಗಾಗಿ ಇಂದಿನಿಂದ ಅವರು ಬೆಂಗಳೂರು ವನ್ನಗಳಲ್ಲೂ ಕೂಡ ಹೋಗಿ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಅಪ್ಲೈ ಮಾಡೋದಿಕ್ಕೂ ಕೂಡ ಅವಕಾಶ ಇರುತ್ತೆ ಇಂದಿನಿಂದ ಅಂದ್ರೆ 18 ರಿಂದ ಜುಲೈ 15 ರವರೆಗೂ ಅಂತ ಹೇಳಿ ಅವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗಿದೆ। ಮತ್ತೆ ಅದನ್ನ ಎಕ್ಸ್ಟೆಂಡ್ ಮಾಡ್ತಾರಾ ಅನ್ನುವಂಥದ್ದು ಗೊತ್ತಿಲ್ಲ। ಜುಲೈ 1 ರಿಂದ ಬರುವಂತಹ ಬಿಲ್ನಲ್ಲಿ ಈ ಒಂದು ಉಚಿತ ವಿದ್ಯುತ್ ಕೂಡ ಸಿಗೋದಿದೆ, ಹಾಗಾಗಿ ಇಂದು ಅರ್ಜಿ ಸಲ್ಲಿಸಿದ್ರೆ ಮುಂದಿನ ಅಂದ್ರೆ ಜುಲೈ 1 ರಿಂದ ಬರುವಂತಹ ಬಿಲ್ನ ಬಳಿಕ ಅಂದ್ರೆ ಉಚಿತವಾಗಿ ಸಿಗುವಂತಹ ಸಂದರ್ಭದಲ್ಲಿ ಇದಕ್ಕೊಂದು ಅದ್ಧೂರಿಯಾಗಿ ಚಾಲನೆ ಕೂಡ ಕೊಡಬೇಕು ಅನ್ನುವಂತಹ ಒಂದು ಮಾಹಿತಿ ಕೂಡ ಇದೆ। ಹಾಗಾಗಿ ಇಂದಿನಿಂದ ಜನರು ಎಲ್ಲರೂ ಕೂಡ ಇದಕ್ಕೆ ಅಪ್ಲೈ ಅನ್ನು ಕೂಡ ಮಾಡಬಹುದು। ಪ್ರತಿಮಾ, ಥ್ಯಾಂಕ್ಸ್ ಮಮತಾ ತಮ್ಮ ಮಾಹಿತಿಗೆ।
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.